ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಏನಾಗಿದೆ ಜೊತೆಗೆ ಹನ್ನೆರಡು ರಾಶಿಯ ಫಲಾನುಫಲ ಯಾವ ರೀತಿಯಾಗಿದೆ ಹಾಗೆ ನೀವು ಕಳುಹಿಸಿಕೊಟ್ಟಿರುವಂತಹ ಸಂದೇಶಗಳತ್ತ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಏನಾಗಿದೆ ಹಾಗೆ ಇವತ್ತು ಪಂಚಾಂಗ ಏನು ಹೇಳ್ತಾ ಇದೆ ಶಾಸ್ತ್ರಿಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇ ಚಾತ್ಮವಿಧಾಂ ಕರ್ತುಶ್ಚಯರ್ತ ಅಮರ ಜ್ಯೋತಿಷಾ ಲೋಕಾನಂ ಪ್ರಳಯೋದ್ಭವ ಸ್ಥಿತಿ ವಿಭುಚ್ಛಾನೇಕ ಧಾಯ ಶ್ರೀದೌ ವಾಚನ್ನ ಸದ್ದದಾತುನೇಕರಣ ತ್ರೈಲೋಕ್ಯ ದೀಪೋ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ಈ ದಿವಸ ಭಾನುವಾರವಾಗಿದೆ ಚತುರ್ದಶಿ ತಿಥಿ ಕೃತಿಕಾ ನಕ್ಷತ್ರ ಈ ದಿವಸ ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು ಮತ್ತು ಕೃತಿಕಾ ನಕ್ಷತ್ರ ಇರತಕ್ಕಂಥದ್ದು ಇದು ಎರಡು ಏನನ್ನು ಸೂಚಿಸ್ತಾ ಇದೆ ಅಂದರೆ ಅಗ್ನಿಯ ಆರಾಧನೆಯನ್ನು ಹೇಳ್ತಾ ಇದೆ ಭಾನುವಾರ ಸೂರ್ಯನ ವಾರ ಸಾಮಾನ್ಯವಾಗಿ ಸೂರ್ಯ ನಾವು ಸೂರ್ಯನನ್ನು ಆರಾಧನೆ ಮಾಡೋದು ತೇಜೋಸ್ವ ರೂಪದಲ್ಲಿ ದೇವಸ್ಯ ಧೀಮಹಿ ಅಂತ ಆ ಗಾಯತ್ರಿ ಮಂತ್ರದಲ್ಲ ಅದರ ಮಂತ್ರ ವಿಶೇಷಣ ಅದು ಭರ್ಗ ಅಂದರೆ ಭೂಯಿಷ್ಠವಾದ ಬೆಳಕು ಅಂತ ಅದಕ್ಕೆ ಸಮವಾದ್ದಿಲ್ಲವೇ ಇಲ್ಲ ಅಂಥ ಒಂದು ಬೆಳಕು ಅದು ಭಾನುವಾರದ ವಿಶೇಷತೆ ಸೂರ್ಯನ ವಿಶೇಷತೆ ಈ ದಿವಸ ಕೃತಿಕ ನಕ್ಷತ್ರ ಸೇರಿದೆ ಅದು ಕೂಡ ಯಾವುದು ಅಗ್ನಿ ನಕ್ಷತ್ರ ಅಂತ ಅದನ್ನು ಪರಿಗಣನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ದಿವಸ ಏನಪ್ಪ ಬೆಳಕಿನ ದಿವಸ ಈ ದಿವಸ ದೀಪಾವಳಿ ಹೀಗಾಗಿ ಈ ದಿವಸ ನಾವು ಕೇವಲ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥದ್ದು ಅಲ್ಲ ಅಂತರಂಗಕ್ಕೂ ಬೆಳಕನ್ನು ಕೊಡು ಸದಾ ನಮ್ಮನ್ನು ಈ ಅಜ್ಞಾನ ಅಂತಕ್ಕಂಥ ಕತ್ತಲಿನಿಂದ ಬಿಡುಗಡೆ ಮಾಡಿಸಿ ಸುಜ್ಞಾನ ಅಂತಕ್ಕಂಥ ಬೆಳಕನ್ನು ನಮಗೆ ಕೊಡು ಅಂತ ಈ ದಿವಸ ನಾವು ಆ ಬೆಳಕಿನ ಯಾ ಸಾಮ್ಯತೆಯನ್ನು ಗಮನಿಸ್ಕೊಂಡು ಹೀಗಾಗಿ ಅಂಥ ಒಂದು ರೂಪದಲ್ಲಿರ್ತಕ್ಕಂಥ ಇಡೀ ಬ್ರಹ್ಮಾಂಡವನ್ನು ಆಳ್ತಾ ಇರತಕ್ಕಂಥದ್ದೇ ಆ ತೇಜಸ್ ಶಕ್ತಿ ಹೀಗಾಗಿ ಅದಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಈ ಸರ್ ನಮಗೆ ಒಳಗು ಹೊರಗು ಎರಡೂ ರೀತಿಯ ಬೆಳಕನ್ನು ಕೊಡುವಂಥ ಶುಭವಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್